ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಸಮಾನತೆಯನ್ನು ಕಾಪಾಡಿ, ಯಾವುದೇ ರೀತಿಯ ಒಂದು ಕೋಮು ಭಾವನೆಗಳಾಗಲಿ ದ್ವೇಷ ಭಾವನೆಗಳಾಗಲಿ ಬಿತ್ತಬಾರ್ದು ಅಂತೇಳ್ಬಿಟ್ಟು ಇಡೀ ರಾಷ್ಟ್ರದ್ಯಂತ ನಡೀತಾ ಇದೆಯೋ ಅಭಿಯಾನಗಳು, ಯುವತಿ ಏನು ಅದ್ರ ಬಗ್ಗೆ ಒಂದು ಪಣ ತೊಟ್ಟು ನಿಟ್ಟಿದ್ದೀರೋ, ಆದರೆ ಇಲ್ಲಿ ವಿಚಾರವಾದಿಗಳು ಚಿಂತಕರು ಅನಿಸ್ಕೊಂಡಂತಹ ಕೆ ಎಸ್ ಭಗವಾನ್ರವರು, ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ದಿನಕ್ಕೊಂದು ಹೇಳಿಕೆ, ಯಾವ ಉದ್ದೇಶಕ್ಕೋ ಯಾವ ಪುರುಷಾರ್ಥಕ್ಕೋ ಗೊತ್ತಿಲ್ಲ, ಯಾಕಂದರೆ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಸಲ ಹೇಳ್ತಾರೆ ರಾಮ ದೇವರಲ್ಲ ಅಂತ ಹೇಳ್ತಾರೆ, ಒಂದು ಸಲ ಹೇಳ್ತಾರೆ ಕಾವೇರಿ ನಮ್ಮ ನಾಡಿನಲ್ಲ, ಕಾವೇರಿಗೂ ನಮ್ಮ ರಾಜ್ಯಕ್ಕೆ ಸೇರಿದ್ದಲ್ಲ, ಬೇರೆಯವ್ರಿಗೂ ಸೇರಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೆ ಬೇಕು ಇವರಿಗೆ? ವಿಚಾರವಾದಿಗಳು ವಿಚಾರವಾದಿಗಳಾಗಿ ಇದ್ದರೆ ಒಳ್ಳೆಯದು, ಕೋಮು ಸೌಹಾರ್ದನ್ನು ಕೆದಕುವಂಥದ್ದು, ಜನರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಬೇಕಾ ಇವರಿಗೆ? ಯಾಕೆ ಅಂತ ಹೇಳಿದರೆ, ಒಬ್ಬ ಶ್ರೀರಾಮಚಂದ್ರ ಹಲವಾರು ಜನರವ್ರನ್ನ ಪೂಜಿಸುವಂಥ ಜನ ಇದ್ದಾರೆ. ನಾನು ಒಬ್ಬ ಹಿಂದೂ ಆಗಿ ನನಗೂ ಕೂಡ ನೋವಾಗಿದೆ, ಇದು ಬಹಳಷ್ಟು ನೋವನ್ನು ತಂದಿದೆ. ಯಾಕೆ ಅಂತ ಹೇಳಿದರೆ, ರಾಮ ಸಾಮಾನ್ಯ ಮನುಷ್ಯ, ಕುಲು ಮಾನವ, ದೇವರಲ್ಲ, ಅದೆಲ್ಲ ಹೇಳುವಂಥ ಅವಶ್ಯಕತೆ ಇವರಿಗೆ ಇದೆಯಾ? ಅದು ಹೌದೋ ಇಲ್ಲೋ ಅನ್ನೋದ್ರ ಬಗ್ಗೆ ಅದರದ್ದೇ ಆದಂಥ ಚರ್ಚೆ ನಡೆಸಬೇಕವೇನ, ಅವರಲ್ಲಿ ಬೇಕವೇನ? ಇವರು ಒಂದು ಪ್ರಚಾರಕ್ಕಾಗಿ ಎಷ್ಟು ಜನಗಳ ಮನಸ್ಸಿಗೆ ನೋವು ಮಾಡಿದ್ದಾರೆ, ಬಹಳಷ್ಟು ಜನರನ್ನು ಮನಸ್ಸಿಗೆ ನೋವು ಮಾಡಿದ್ದಾರೆ.